ಯಾವುದೋ ಕನಸಿದು ಯಾವುದೋ ಯಾರದೋ ದನಿದು ಯಾರದೋ ನಿನ್ನೆಯ ನೆನಪನು ಸರಿಸಿ ಬಂದೆ ನಾನಾಗಲು ಅರಸಿ ಆಲಾಪನೆ ಹಾಡಿದಾಗ ನೀಲಾಕಾಶವೇ ನಮಸ್ಕಾರ. ನಮಸ್ಕಾರ. ನೀವು ಇಲ್ಲಿ ಹೀಗೆ ಬಂದಿದ್ದೆ? ಗೌರಿನ ನೋಡ್ಲಿಕ್ಕೆ ಗಂಡಿನ ಕಡೆಯವ್ರು ಬಂದಿದ್ದಾರೆ, ತುಂಬಾ ಒಳ್ಳೆ ಜನ. ಹುಡುಗನು ಗೌರಿನ ಒಪ್ಕೊಂಡ್ಬಿಟ್ಟಿದ್ದಾನೆ. ಈ ಸಂಬಂಧ ಏನಾದರೂ ಕುದುರು ಬಿಟ್ರೆ ನಮ್ಮ ಗೌರಿಗೆ ಒಂದು ನೆಲೆ ಸಿಕ್ಕಂಗಾಗತ್ತೆ. ನಾನು ಗೌರಿನ ತುಂಬಾ ಪ್ರೀತಿಸ್ತೀನಿ, ಆದ್ರೆ ಅವಳನ್ನ ಮದುವೆ ಆಗೋ ಭಾಗ್ಯನೇ ಇಲ್ಲ. ಏನಾಯ್ತು? ಏನೂ ಇಲ್ಲ. ಗೌರಿ ತುಂಬಾ ಒಳ್ಳೆ ಹುಡುಗಿ, ಅವಳಿಗೆ ಒಳ್ಳೇದೇ ಆಗ್ಬೇಕು. ಅವಳು ಏನ್ ಅನ್ಕೋತಾಳೋ, ಅವಳೇನ್ ಇಷ್ಟಪಡ್ತಾಳೋ ಅದು ಅವಳಿಗೆ ಸಿಗ್ಬೇಕು. ಹಳ್ಳಿ ಸಂಬಂಧ ನಮ್ಮ ಮಟ್ಟಕ್ಕೆ ಸರಿಯಾಗಿ ನೋಡಿದೀವಿ. ಆಕಾಶ ಚಂದ್ರನ ಬಯಸ್ಲಿಕ್ಕಾಗತ್ತ? ಹಿಂದೆ ದೊಡ್ಡ ಶ್ರೀಮಂತರ ಸಂಬಂಧ ನೋಡಿ ಹೇಳ್ತೀನಿ. ನಂಗೆ ಈ ಹಳ್ಳಿ ಹುಡುಗಿ ಜೊತೆ ಮದುವೆ ಬೇಡ. ದಯವಿಟ್ಟು ಯಾರು ಏನು ಪ್ರಶ್ನೆ ಮಾಡಿ, ನಂಗೆ ಆ ಹುಡುಗಿನ ನೋಡೋ ಆಸೆ. ಸರಿ ಸರ್, ನಾನು ಬರ್ತೀನಿ. ಇರ್ರಿ ಪಾಪ, ಇಲ್ಲಿವರೆಗೂ ಬಂದಿದ್ದೀರಿ. ಇಲ್ಲ, ಅಜ್ಜಿ ಹುಷಾರಾಗಿದ್ದಾರೆ ಅಂತ ನೋಡ್ಕೊಂಡು ಹೋಗಿ ಬಂದೆ. ಪರವಾಗಿಲ್ಲ, ನಮ್ಮನೆಗೂ ನಿಮಗೂ ಎಂಥ ನಂಟು ನೋಡಿ. ಆ
ಸರಿ, ನೀವು ಬಂದಾಗ ನಮ್ ಗೌರಿಗೆ ಗಂಡು ನೋಡಕ್ ಬರೋದಿತ್ತು, ಇವತ್ತು ಬಂದಿದ್ದಾರೆ. ನಿಮ್ಮ ಹಾರೈಕೆಯಿಂದ ನಮ್ಮ ಗೌರಿಗೆ ಮದುವೆ ಆಗ್ಬಿಡ್ಲಿ ಬಿಡಿ. ಮದುವೆ ಕರಿತೀನಿ, ಬಂದ್ಬಿಡ್ಬೇಕು ನೀವು. ಅಷ್ಟೇ ಅಲ್ಲ, ಒಂದ್ ಹೆಣ್ಣು ಹುಡುಗಿ ಇಷ್ಟೊಂದು ಭಾರ ಹೊತ್ಕೊಂಡು ಹೋಗ್ತಾ ಇದ್ದಾಳೆ, ಯಾರಾದ್ರೂ ಒಬ್ಬೇ ಒಬ್ಬ ಮೀಸೆ ಹೊತ್ತಿರೋ ಗಂಡ್ಸು ಬಂದು ಸಹಾಯ ಮಾಡಬಾರ್ದ? ಎಲ್ಲೋ ಸೋಂಬೇರಿ ನನ್ ಮಕ್ಕಳು ಎಲ್ಲ ಸೋಂಬೇರಿ ಕಟ್ಟ ಸೇರಿರ್ತಾವ. ಬಂದ್ಯಾ? ನಮ್ಮೂರಲ್ಲಿ ಗಂಡ್ಸು ಅಂತಿರೋದು ನೀನೊಬ್ಬನೇ ನೋಡು. ಪದ್ದೆ, ಆ ಗಂಡು ಬಂದಿದ್ದಾನೆ. ಹ, ಕೇಳ್ಕೊ ಬಂದಿದ್ಯಲ್ಲ ಅವನು. ಅಲ್ಲಲ್ಲ, ಆ ಸಾರು ಏನ್ ಹೇಳ್ತಾ ಇದೀಯಾ? ನಾನು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ, ಗಂಡು ನೋಡಿದ್ದೀನಿ ಬಾ ಅಂತ ನಮ್ ಸೋದರ ಮಾವ ಕರೆಸ್ಕೊಂಡಿದ್ದ. ಅದ್ ನಿನ್ ಹೇಗ್ ಗೊತ್ತಾಯ್ತು? ಗಂಡು ಬಂದಿದ್ದಾನೆ ಅಂತಿದ್ಯಲ್ಲ, ನಾನೇ ನಿನ್ನ ಕೇಳ್ಕೊಂಡ್ ಬಂದಿರ್ಲಿಲ್ಲ. ಸುಮ್ನಿರ್ತೀಯಾ, ಆ ಹುಡುಗಿ ಜೊತೆ ಅವ್ರು ಕೇಳ್ಕೊಂಡ್ ಬಂದಿದ್ದಲ್ಲ. ಏ ಗೇಟ್ ಕೀಪರ್, ನನ್ನ ಏನು ಅಂತ ತಿಳ್ಕೊಂಡಿದ್ಯಾ? ಸಿಕ್ ಸಿಕ್ಕವ್ರನ್ನೆಲ್ಲ ಗಂಡು ತೋರ್ಸು ಅಂತೀನ? ಅದೇ ಮತ್ತೆ ನೋಡು, ನೀನ್ ಒಳ್ಳೆಯವನಾಗಿದ್ರೆ ಈ ಗಂಟು ಮುಟೇನ ನಮ್ಮ ಮನೆ ತನಕ ಹೊತ್ಕೊಂಡ್ ಬಾ. ಮತ್ತೆ ಓ, ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇನ ನೆಂಟಿ ಅಂದಂಗ ಆಯ್ತು. ಪಾಪ ಹುಡುಕ್ತಿದ್ಯಲ್ಲ ಅಂತ ಹೇಳ್ದೆ. ನಾನೇನ್ ಹುಡುಕ್ತಿಲ್ಲ, ನಮ್ ಮನೇಲೆ ಮದ್ವೆಗೆ ಅವಸರ ಮಾಡ್ತಿದ್ದಾರೆ. ನೀನೇನಮ್ಮ ಬಂದಿದ್ದು? ನೀನ್ ಯಾವ ವಿಷಯ ಹೇಳ್ತಿದ್ಯಾ? ಅದೇ, ಅವತ್ ಯಾವ್ದು ಹುಡುಗಿ ಕರ್ಕೊಂಡ್ಬಂದು ಚಿತ್ರ ಬರೆಯೋ ಹುಡುಗ ಬೇಕು ಅಂತ ಹೇಳಿದ್ಯಲ್ಲ, ನೀವು ಬರೋ ಅಷ್ಟ್ರಲ್ಲಿ ಅವ್ರು ಖಾಲಿ ಮಾಡ್ಕೊಂಡು ಹೋಗಿದ್ರಲ್ಲ. ಆರ್ಯ ಅಯ್ಯ, ನಿನ್ ಮಕ್ಕೆ ಮೊದ್ಲೇ ಹೇಳದಲ್ವಾ ಬಂದಿದ್ದಾನ, ಎಲ್ಲಿದ್ದಾನೆ? ಏ ಪದ್ದೆ, ಪೂರ್ತಿ ಹೇಳೋದ್ನ ಕೇಳಿಸ್ಕೋ ತಾಯಿ. ಅವನು ಬಂದಿದ್ದಾನೆ, ಆದ್ರೆ ರೆಸಾರ್ಟ್ ನಲ್ಲಿ ಇಲ್ಲ, ಊರ್ ಕಡೆ ಹೋಗ್ತೀನಿ ಅಂತ ಹೋದ. ಹೌದಾ? ಗೌರಿ ಮನೆ ಕಡೆ ಹೋಗಿರ್ಬೇಕು. ಗೇಟ್ ಕೀಪರ್, ಇದನ್ನ ಹಿಡ್ಕೋ, ಇದನ್ನೆಲ್ಲ ಇಲ್ಲೇ ಇಟ್ಕೊಂಡಿರು, ನಾನು ಬಂದು ತಗೊಂಡೋಗ್ತೀನಿ. ಅಯ್ಯೋ, ಏನಾರು ಹೇಳಕ್ಕೋದ್ರೆ ನನ್ಗೆ ಕೆಲಸ ಕೊಡ್ತೀಯಲ್ಲ ನೀನು. ಇನ್ನ ತುಂಬಾ ಉಪಕಾರ ಆಯ್ತು. ಸರಿ ಸರಿ. ಪ್ರಯಾಣ ಎಲ್ಲ ಸುಖಕರವಾಗಿತ್ತೆ. ಏನ್ ಬದ್ರೆ ಹೀಗೆ ಕೇಳ್ತೀರಾ? ಅವರೇ 100 ಕಿಲೋಮೀಟರ್ ದೂರದಿಂದ ಬಂದಿದಾರ, ಹುಡುಗಿನ ಕರೆಸೋ ಶಾಸ್ತ್ರ ಮಾಡಿ. ತುಂಗ, ಗೌರಿ ಇದೇನೆ ಹೀಗೆ ಕೂತಿದೀಯಾ? ಪದ್ದಿ ಇಲ್ಲ ಅಂದ್ರೆ ಕೈಕಾಲ ಇಲ್ದಂಗಾಗುತ್ತಲ್ವಾ? ಇರು, ನಾನೇ ತಲೆ ಬಾಚ್ತೀನಿ. ನಿಂಗೆ ಇಷ್ಟು ಮಾಡ್ಕೊಳಕಾಗ್ಲಿಲ್ವಾ? ಅವ್ರಾಗ್ಲೇ ಬಂದು ಕೂತಿದ್ದಾರೆ, ಅವ್ರನ್ನ ಹೆಚ್ಚೊತ್ ಕೂರಿಸ್ಕೊಳ್ಳೋದಕ್ಕೆ ನಮ್ಮನೆ ಯಾವ ವೈಭೋಗ ಇದೆ ಹೇಳು? ಬೇಗ ನೋಡಿಸಿ ಅವ್ರನ್ನ ಸಾಗಾಕಣ. ಅವ್ರು ಒಪ್ಕೊಂಡ್ರೆ ನಮ್ ಪುಣ್ಯ, ಇಲ್ಲಿದ್ರೆ ಹಣೆ ಬರ. ನಾನೇ ತಯಾರು ಮಾಡ್ತೀನಿ. We'll be right back.
ನೋಡಪ್ಪ ಇವಳೇ ಹುಡುಗಿ. ಸೀನಾ ಈಗಲೇ ಹುಡುಗಿನ ಸರಿಯಾಗಿ ನೋಡ್ಕೊ. ಪಾಠನೂ ನೋಡ್ಲಿಲ್ಲ, ಆಮೇಲೆ ಹುಡುಗಿನೂ ನೋಡ್ಲಿಲ್ಲ ಅಂದ್ಬಿಟ್ಟಿಯ. ಸರಿಯಾಗಿ ನೋಡಪ್ಪ. ತಲೆ ಎತ್ತು ನೋಡು ಮಗ, ತಲೆ ಎತ್ತು. ಗೌರಿ ಸೀನಾ ಅಂತ ಹುಡುಗ, ಬುಲೆಟ್ ಸೀನಾ ಅಂತ ಬಹಳ ಫೇಮಸ್ಸು. ನಿಮ್ ಸ್ನೇಹಿತೆ ಪದ್ಮಿ ಇದ್ದಾಳಲ್ಲಮ್ಮ, ಅವಳಿಗೆ ಇವನು ಚೆನ್ನಾಗ್ ಗೊತ್ತು. ಸುತ್ತ ಹತ್ತೂರಲ್ಲಿ ಯಾರಿಗೇನೇ ಸಮಸ್ಯೆ ಬಂದ್ರೂ ತಾನೆ ಖುದ್ದಾಗಿ ನಿಂತು ಪರಿಹರಿಸ್ತಾನೆ. ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಬಂದ್ರೆ ಕಲ್ಲಿನಂತ ತನ್ನ ಹೃದಯ ಕರಗುತ್ತೆ ಅಂತ ಹೇಳ್ಕೊಂಡು ತಿರುಗ್ತಾನೆ. ಆಪದ್ ಬಾಂಧವ ತಾಯಿ, ಹುಡುಗಿನೇನಾದ್ರೂ ಕೇಳೋದಿದ್ರೆ ಕೇಳಿ. ಕೇಳಿ ತಿಳ್ಕೋಬೇಕ್ರ, ಹಂಗೆ ನೋಡಿದ್ರೆ ತಿಳಿಯಕ್ಕಿಲ್ವಾ? ಜೋಡ್ಸಿರೋ ಕೈ, ಇಡೋ ಹೆಜ್ಜೆ, ತಗ್ಸಿರೋ ತಲೆ, ಇವನ್ ನೋಡ್ ಕೂಡ್ಲೆ ಹೇಳ್ಬಹುದು ಹುಡುಗಿ ಅಪರಂಜಿ ಅಂತ. ಹಾಡುವ ಏನಾದ್ರು ಬರ್ತದ? ಸುಮಾರಾಗಿ ಹಾಡ್ತಾಳೆ. ಒಂದ್ ಹಾಡಿಸ್ಬಿಡಿ. ಮೋಹಕ್ಕೆ ಸಿಲುಕಿ ಉತ್ಸವ ಮರೆ ಮರೆ ಮೈಪತಿ ನೀತಿಯ ಉದಾಹರಿಸ್ಬಿಡಿ. ಹ್ಮ್ ಗೌರಿ ಹಾಡ್ ಹೇಳೆ. ಅಯ್ಯೋ ಏನು ಬೇಡ ಸುಮ್ಕಿರಿ, ಅವ್ರ ತಮಾಸೆಗಂದ್ರು ಅಷ್ಟೇಯ. ಹುಡ್ತಾಯವ ಸೀನಾ ಏನು ಮಾತಾಡ್ತಿಲ್ಲ? ಅವನೇನ್ ಮಾತಾಡ್ತಾನೆ, ಹುಡುಗಿನ ಮದ್ವೆ ಆಯ್ತು ಏನಿಲ್ಲ ಆದ್ರೆ ಕೋಲೆ ಬಸು ನಂಗೆ ತಲೆ ಆಡಿಸ್ತಾನೆ ಅಷ್ಟೇಯ. ಆದ್ರೂ ಹುಡುಗಿನ ಒಂದ್ ಮಾತು ಕೇಳ್ಬೇಕು. ಇವಳು ಏನ್ ಕಂಡಿದ್ದಾಳೆ ಅಂತ ಹೇಳ್ತಾಳೆ? ಹಂಗಲ್ರ, ಮುಂದೆ ಬಾಳಿ ಬದುಕ್ಬೇಕಾದವಳು ಅವಳೇ ಅಲ್ವರ. ಅತ್ತೆ ಆಗಿ ನಾನು ನಿನ್ ಕೂದ್ಲು ಕೊಂಕಬಾರ್ದು, ಹಂಗ್ ನೋಡ್ಕೋತೀನಿ ಕಣವ. ಮಗ ಅಂತ ಒಸಿ ಜಂಬ ಕೊಚ್ಕೋಬಾರ್ದು. ಇರೋದನ್ನ ಹೇಳ್ಬಿಡ್ತೀನಿ, ಸೀನಾ ತಕ್ಕ ಮಟ್ಟಿಗೆ ಒಳ್ಳೆಯವನೇ, ಆದ್ರೆ ಒಸಿ ತಿರುಗ್ತಿಪ್ಪ. ಇನ್ ಯಾವಾಗ್ಲೂ ಹಾಡು ಹಸೆ ನಾಟಕ ಅಂತ ನಮ್ ಮಾವಯ್ಯನವ್ರು ತಿಳ್ವಳಿ ಕೇಳ್ದಿರೋ ಈ ನನ್ ಕಂದ ಮಗ ಇಲ್ಲೋಡು. ಸೊಸೆಯಾಗಿ ನನ್ನ, ಮೊಮ್ಮಗಳಾಗಿ ಮಾವಯ್ಯನ, ತಾಗೆಯಾಗಿ ನನ್ ಮಗನ ನೋಡ್ಕೋತೀಯ ಮಗ. ಮೊದ್ಲು ನಿಮ್ಮ ಹುಡುಗನ್ನ ಕೇಳಿ, ಆಮೇಲೆ ನನ್ನ ಮೊಮ್ಮಗಳು ಹೇಳ್ತಾನೆ. ಏನ್ಲ ಮಗ, ನನಗೆ ಹುಡುಗಿ ಒಪ್ಪಿಗೆ. ಈಗಿನ ಕಾಲದ ಹುಡುಗರು ಗೌರಿ ಜೊತೆ ಏನಾದರೂ ಮಾತಾಡೋದಿದ್ರೆ ಮಾತಾಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಅಯ್ಯೋ ಅದೆಲ್ಲ ಏನು ಬೇಡ ಬಿಡ್ರಿ. ಏನ್ ಮಾತಾಡೋರು, ನೀನ್ ಹಂಗೆ ನಾನು ಹಿಂಗೆ ಅಂತ ಇದನ್ನ ಮಾತಾಡಕ್ಕೆ ಮದುವೆ ಆದಾಗಿಂದ ಮುದುಕರ ಆಗೋ ತನಕ ಟೇಮ್ ಇದೆಯಲ್ಲ ಅಲ್ವಪ್ಪ. ಐನವ್ರು ಕೇಳ್ಬಿಟ್ಟು ನಾವು ಲಗ್ನ ಇಡಿಸ್ಬಿಡ್ತೀವಿ. ಬನ್ನಿ ಮಾವಯ್ಯ, ಬರ್ತೀವಿ. ಒಂದ್ ಹಾಡು ಹೇಳ್ಬಿಟ್ಟಿದ್ದೆ ಚೆನ್ನಾಗಿರೋದು, ಯಾಕೋ ಅದ್ರೂ ಊಟ ಇಲ್ಲ ನಮ್ಗೆ.
ಈಗ್ಲಾರ ಸಮಾಧಾನ ಆಯ್ತಾ? ನೀನ್ ಹೇಳಿದ್ದು ನಿಜ ತುಂಗ. ಆ ಪುಟ್ಟಾಯಮ್ಮ ಎಷ್ಟು ಒಳ್ಳೆ ಹೆಂಗಸು, ನಮ್ ಗೌರಿನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಾಳೆ ಕಣೆ. ಅಮ್ಮ ಸದ್ಯ ನಿನಗೆ ಸಮಾಧಾನ ಆಯ್ತಲ್ಲ, ಅಷ್ಟು ಸಾಕು. ನನ್ನ ವಿಷಯ ಬಿಡ, ಮೊದ್ಲು ಗೌರಿ ಅಂತ ಹೇಳು. ಅವಳಾಗ್ಲೇ ನಾಚ್ಕೊಂಡು ಒಳಗ್ ಸೇರಿದ್ದಾಯ್ತು. ಗೌರಿ ಎಲ್ಲಿ? ಪತಿ ನೀನು ಬಂದ್ಯಾ? ಹೊರಗ್ ಬಂದೆ. ಇನ್ನ ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಗೌರಿ ಗಂಡ ನೋಡ್ಬೋದಿತ್ತು. ಹೌದಾ, ಆರ್ಯ ಬಂದಿದ್ನ? ಆರ್ಯ ಹುಡುಗನ ಹೆಸರು ಶ್ರೀನಿವಾಸನೋ ನಾರಾಯಣನೋ ಅಂತ ಹೇಳ್ತಿದ್ರಲ್ಲ. ಪದಿ ಹುಡುಗನ ಹೆಸರನ್ನ ಮದುಮಗಳ ಬಾಯಿನಲ್ಲೇ ಕೇಳು, ಗಂಡನ ಹೆಸರು ಹೇಳೋದಿಕ್ಕೆ ನಾಚ್ಕೋತಾಳೆ. ಪದ್ದಿಗೇನು ಗೊತ್ತಿಲ್ವಾ ಹುಡುಗ ಅವನ ಹೆಸರು? ಪದ್ದಿ ನೀನು ಮದುವೆ ನಿಶ್ಚಯ ಆಗಿದೆ ಅಂತೆ, ನಿಮ್ ಮಾವ ಹುಡುಗನ್ ನೋಡೋದಿಕ್ಕೆ ಕರ್ಸ್ಕೊಂಡಿದ್ನಂತೆ. ಅಯ್ಯ ಅದನ್ನ ಯಾರಾದ್ರೂ ಹುಡುಗ ಅಂದಾರ? ಒಳ್ಳೆ ಕತ್ಲಲ್ಲಿ ಕಾಣೋ ಕರಡಿ ಹಂಗಿದ. ಅದ್ಬಿಡಿ, ಗೌರಿ ಎಲ್ಲಿ? ಒಣಗಿದ್ದಾಳೆ. ಗೌರಿ ಕೊನೆಗೂ ನಿನಗೆ ಸಿಕ್ಕಾಗಾಯ್ತಲ್ಲ, ಇದನ್ನೆಲ್ಲ ನೀನ್ ಲೆಕ್ಕ ಹಾಕ್ದ್ಯಾ? ಯಾಕೆ ಹೀಗ್ ಮಾಡ್ದೆ? ಅದಕ್ಕ್ಯಾಕೆ ಸಿಟ್ಟಾಗ್ತೀಯ? ನಿನಗ್ ಬೇಕಾಗಿರೋರು ನಿನ್ ಪಾಲಕ್ ಸಿಕ್ಕಿದ್ರು, ಈಗ ಮನೆಯವರು ಒಪ್ಕೊಂಡ್ರು. ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಪದಿ. ನನಗ್ ಕಣ್ ಕಾಣಿಸಲ್ಲ ಅನ್ನೋದು ಯಾವತ್ತು ಕೊರತೆ ಅನ್ಸಿರ್ಲಿಲ್ಲ. ನಮ್ಮ ಊರಿನ ಬೀದ್ ಬೀದಿಲು ಎಲ್ಲರಿಗಿಂತ ಜೋರಾಗಿ ಸುತ್ತಿದ್ದೆ, ಮಕ್ಳ ಜೊತೆ ಅವ್ರಿಗಿಂತ ಜೋರಾಗಿ ಓಡ್ತಿದ್ದೆ, ಆಡ್ತಿದ್ದೆ. ತೋರಿಸ್ಬಿಟ್ಟೆ ನಾನು ನಿನಗೆ ಸಮ ಅಲ್ಲ ಅಂತ. ಏನ್ ಹೇಳ್ತಾ ಇದೀಯ ಆರ್ಯ? ಆರ್ಯ ಬಂದಾಯ್ತಲ್ಲ, ಇನ್ಯಾಕೆ? ಸರಿ 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 ಸರಿ